ಪ್ರಧಾನಿ ನರೇಂದ್ರ ಮೋದಿ ಅವರ ವಾಟ್ಸ್ಆಪ್ ಚಾನೆಲ್ ಶುರುವಾಗಿದ್ದು ಬುಧವಾರ ಸಂಜೆ ವೇಳೆ ಅಷ್ಟೊತ್ತಿಗೆ 1 ಮಿಲಿಯನ್ಗೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದೆ. ಪ್ರಧಾನಮಂತ್ರಿಗಳ ವಾಟ್ಸ್ಆಪ್ ಚಾನೆಲ್ ಅನ್ನು 1,386 ಜನರು ಈಗಾಗಲೇ ಫಾಲೋ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದರ ಬಗ್ಗೆ ಮೋದಿ ಮಾಹಿತಿ ನೀಡಿದ್ದು, ಇವತ್ತು ನನ್ನ ವಾಟ್ಸ್ಆಪ್ ಚಾನೆಲ್ ಅನ್ನು ಶುರು ಮಾಡಿದೆ. ಮಾಧ್ಯಮದ ಮೂಲಕ ಸಂಪರ್ಕದಲ್ಲಿ ಉಳಿಯೋದಕ್ಕೆ ಎದುರು ನೋಡ್ತಾ ಇದ್ದೀನಿ. ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಸೇರ್ಕೊಳ್ಳಿ ಅಂತ ಮಂಗಳವಾರ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಇನ್ನು ಪ್ರಧಾನಿ ಮೋದಿಯವರ ವಾಟ್ಸ್ಆಪ್ ಚಾನೆಲ್ ಸೇರೋದು ಹೇಗೆ ಗೊತ್ತಾ? ವಾಟ್ಸ್ಆಪ್ಗೆ ಹೋಗಿ ಮತ್ತು ಅಪ್ಡೇಟ್ಗಳು ಟ್ಯಾಬ್ಗೆ ನ್ಯಾವಿಗೇಟ್ ಮಾಡಿ. ಪರದೆ ಕೆಳಭಾಗದಲ್ಲಿ ಚಾನೆಲ್ಗಳನ್ನು ಹುಡುಕಿ ಟ್ಯಾಪ್ ಮಾಡಿ. ನೀವು ಪ್ರಧಾನಿ ಮೋದಿಯವರನ್ನು ಒಳಗೊಂಡಂತೆ ಚಾನೆಲ್ಗಳ ಪಟ್ಟಿಯನ್ನು ನೋಡ್ತೀರಾ. ಪರ್ಯಾಯವಾಗಿ ಪರದೆ ಮೇಲಿನ ರೈಟ್ ಸೈಡ್ನಲ್ಲಿರೋ ಸರ್ಚ್ ಆಯ್ಕೆಯನ್ನು ಬಳಸಿಕೊಂಡು ನೀವು ಅದನ್ನು ಪತ್ತೆ ಮಾಡಬಹುದು. ಹಾಗೆಯೇ ಚಾನೆಲ್ ಹೆಸರಿನ ಪಕ್ಕದಲ್ಲಿರೋ ಪ್ಲಸ್ ಐಕಾನ್ ಅನ್ನು ಕೂಡ ಟ್ಯಾಪ್ ಮಾಡಿ. ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರೋ ಪ್ರಧಾನಿ ಮೋದಿಯವರು ಟ್ವಿಟರ್ ಮೂಲಕ ಜನರನ್ನು ತಲುಪ್ತಾ ಇದ್ದಾರೆ. ಆದರೆ ಟ್ವಿಟರ್ ಬಳಕೆದಾರರಲ್ಲಿ ಜನಸಾಮಾನ್ಯರ ಸಂಖ್ಯೆ ಕಮ್ಮಿಯಾಗಿದೆ. ಹೀಗಾಗಿ ಮೋದಿ ವಾಟ್ಸ್ಆಪ್ ಚಾನೆಲ್ ಮೂಲಕ ಜನಸಾಮಾನ್ಯರನ್ನು ತಲುಪೋದಕ್ಕೆ ಸಾಧ್ಯ ಆಗಿದೆ. ಇತ್ತೀಚೆಗೆ ವಾಟ್ಸ್ಆಪ್ ಹೊಸ ಫೀಚರ್ ಶುರು ಮಾಡಿತ್ತು. ವಾಟ್ಸ್ಆಪ್ ಚಾನೆಲ್ ಮೂಲಕ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ರೀಚ್ ಆಗೋದಕ್ಕೆ ಸಾಧ್ಯ ಇದೆ. ಪ್ರಧಾನಿ ಮೋದಿಯಿಂದ ನೇರವಾಗಿ ಮಾಹಿತಿಗಳು, ಯೋಜನೆಗಳು ಜನರಿಗೆ ತಲುಪುತ್ತೆ. ಜನಸಾಮಾನ್ಯರು ಈ ಚಾನೆಲ್ಗೆ ಸೇರ್ಪಡೆಯಾಗುವ ಮೂಲಕ ಪ್ರಧಾನಿ ಮೋದಿ ಅವರು ನೀಡೋ ಮಾಹಿತಿಗಳನ್ನ ಪ್ರತಿ ಕ್ಷಣವೂ ಪಡೆದುಕೊಳ್ಳಬಹುದು. ಈಗಾಗಲೇ ಟ್ವಿಟರ್ನಲ್ಲಿ ಮೋದಿ ಸಾಕಷ್ಟು ಸಕ್ರಿಯರಾಗಿದ್ದು, ಈಗ ವಾಟ್ಸ್ಆಪ್ ಚಾನೆಲ್ಗೂ ಕಾಲಿಟ್ಟಿದ್ದಾರೆ. ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಾಮಾಜಿಕ ಜಾಲತಾಣವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ವಾಟ್ಸ್ಆಪ್ ಚಾನೆಲ್ ಅನ್ನೋದು ಮೆಟಾ ಸಂಸ್ಥೆ ಹೊಸದಾಗಿ ಕೊಡ್ತಾ ಇರೋ ಸೇವೆಯಾಗಿದ್ದು, ಅತಿ ಹೆಚ್ಚು ಜನರನ್ನ ಒಂದೇ ಬಾರಿ ತಲುಪೋದಕ್ಕೆ ಈ ವೇದಿಕೆ ಸಹಾಯ ಮಾಡುತ್ತೆ.